ಮಗ ಸೊಸೆ ಮೊಮ್ಮಕ್ಕಳು ಸೇರಿ ಅಜ್ಜಿಯನ್ನು ಮನೆಯಿಂದ ಹೊರಕ್ಕೆ ಹಾಕಿದ್ದು ಆಸ್ತಿಗಾಗಿ ಮಾನವೀಯತೆ ಮರೆತಿದ್ದಾರೆ. ಇದರಿಂದಾಗಿ ಈಗ ಕೋಟಿ ಕೋಟಿ ಆಸ್ತಿ ಒಡತಿ ಇದೀಗ ಬೀದಿಪಾಲಾಗಿದ್ದಾರೆ. ನಿಂಗಮ್ಮ ಎಂಬ ವೃದ್ಧೆಗೆ ಈ ಸ್ಥಿತಿ ಬಂದಿದೆ. ಮಕ್ಕಳಿಲ್ಲದ ಹಿನ್ನೆಲೆಯಲ್ಲಿ ಸಿದ್ದರಾಮೇಗೌಡ ಎಂಬುವರನ್ನು ಬೋರೇಗೌಡ ನಿಂಗಮ್ಮ ದಂಪತಿ ದತ್ತು ಪಡೆದುಕೊಂಡಿದ್ದರು. ಸಿದ್ದರಾಮೇಗೌಡ ಬೋರೇಗೌಡನ ಸಹೋದರನ ಮಗ. ಇವರಿಗೆ 16 ವರ್ಷವಿದ್ದಾಗಲೇ ದತ್ತು ಪಡೆದು ಶಿವಹಳ್ಳಿ ಗ್ರಾಮದ ನಾಗಮಣಿ ಜೊತೆ ಮದುವೆ ಮಾಡಲಾಗಿತ್ತು. ಮದುವೆಯಾದ 20 ವರ್ಷದ ನಂತರ ದತ್ತು ಮಗ ಸಿದ್ದರಾಮೇಗೌಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬಳಿಕ ನಿಂಗಮ್ಮ ಪತಿ ಬೋರೇಗೌಡ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ. ಸಾಯುವ ಮುನ್ನ ಎಲ್ಲರಿಗೂ ಸಮನಾಗಿ ಆಸ್ತಿ ವಿಲ್ ಮಾಡಿ ಹೋಗಿದ್ದಾರೆ. ಸೊಸೆ ಮೊಮ್ಮಕ್ಕಳು ಅಣ್ಣ ತಮ್ಮಂದಿರಿಗೆ ಆಸ್ತಿಯಲ್ಲಿ ಸಮಪಾಲು ಮಾಡಿದ್ದಾರೆ. ಆದರೆ ಇಷ್ಟಕ್ಕೆ ತೃಪ್ತರಾಗದ ಸೊಸೆ ಮತ್ತು ಮೊಮ್ಮಕ್ಕಳು ಇದೀಗ ಆಸ್ತಿಯೆಲ್ಲ ನಮಗೆ ಬೇಕು ಎನ್ನುತ್ತಿದ್ದಾರೆ. ಪತ್ರಗಳಿಗೆ ಸಹಿ ಹಾಕುವಂತೆ ಒತ್ತಡ ಹಾಕುತ್ತಿದ್ದಾರೆ. ಸಹಿ ಹಾಕಲು ಒಪ್ಪದಿದ್ದಾಗ ಮನೆಯಿಂದ ನಿಂಗಮ್ಮರನ್ನು ಹೊರಕ್ಕೆ ಹಾಕಿದ್ದಾರೆ. ಯಾರು ಕೊಡ್ತಾರೆ ನನ್ನ ಮೊಮ್ಮಕ್ಕಳವರು ಶೇಟಪ್ಪ ಕೊಡ್ತಾರೆ ಉಣ್ತೀನಿ ಅದು ಬಿಡಿಸ್ಬಿಡಿ ಬಿಡುವುದಿಲ್ಲ ಅಂತ ಆಕಡೆ ಕೂತವಳೆ. ಹೀಗೆ ಬೇಕು ಇದಕ್ಕೆ ಸೈನ್ ಹಾಕು ಅಂತ ಅಮೃತ ರಮ್ಯ ಮನು ರಾಘವಣಿ ಅವ್ರ ಸೊಸೆ ಹೆಸರು ನನಗೆ ಬರೋದಿಲ್ಲ. ಐದ್ಯನ್ವೇ ಸಂಜೆ 6 ಗಂಟೆ ಒಳಗೆ ನನ್ನ ಹಿಡ್ಕೊಂಡ್ರು. ನಾನು ದೊಣೆ ತಕ್ಕಂಡು ಈಚೆಗೆ ಬಂದ್ಬಿಟ್ಟು ಆಮೇಲೆ ಏನು ಮಾಡೋರು ಅಂತ ಎದುರ್ಕೊಂಡು ನಮ್ಮ ನೆಂಟೆ ಎಲ್ಲವರೇ ಅಲ್ಲಲ್ಲಿ 2 ತಿಂಗಳಿದ್ದಿ ಸ್ವಾಮಿ ಅಷ್ಟೆ. 16 ಎಕರೆ ಕೃಷಿ ಜಮೀನು, 15 ಸೈಟ್, 7-8 ಮನೆ ಮಂಡ್ಯ ನಗರ ಭಾಗದಲ್ಲಿ ಬಿಲ್ಡಿಂಗ್ ಇದ್ರು. ಅಜ್ಜಿ ಬೀದಿಪಾಲಾಗಿದ್ದಾರೆ. ಹೊಟ್ಟೆ ಬಟ್ಟೆ ಕಟ್ಟಿ ಆಸ್ತಿ ಮಾಡಿದ್ರು, ಹೀಗೆ ಮಾಡ್ತಾ ಇದ್ದಾರೆ ಎಂದು ಅವರು ಕಣ್ಣೀರಿಟ್ಟಿದ್ದಾರೆ. ದತ್ತು ಮಗನಿಗೆ 4 ಎಕರೆ ಇದು ದತ್ತು ಮಗನಿಗೆ ಯಾವ ಮನೆ ಇತ್ತದ ಅದ ರೂಮ್ ಮಾಡಿ ಸಾಕು ಮಗನಿಗೆ ಅದು ಸಾಕು ಮಗನಿಗೆ ಆನೈನು ಕಲ್ಲಳ್ಳಿಯಲ್ಲಿ ಅವರು 5 ಲಕ್ಷ ಕೊಟ್ಟಿದ್ರು. ಅದ್ರ ಒಳಗೆ ಹಾಕಿ ಅವನಿಗೆ ಕಲ್ಲಳ್ಳಿಯಲ್ಲಿ ಒಂದು ಬಿಲ್ಡಿಂಗ್ ತಗೊಟ್ಟಿ ಮನೆ ಅವ ಶೇಟು ಗೀಟು ಎಲ್ಲ ಜಾಸ್ತಿ ಅವ. ಅವಳಿಗೆ ಒಂದು ಬಿಲ್ಡಿಂಗ್ ಮಾಡಿತ್ತು ಅವ್ಳು ಕೊಟ್ಟದಕ್ಕೆ ಅವ್ರ ತಾವು ಭಾಗ ತೆಗೆದು ನಾನು ಸಾಕು ಮಗನಿಗೆ ಕೊಟ್ಬಿಟ್ಟು ಎಲ್ಲ ನಾವಳೆ ಮಡಿಕೊಂಡವಳು ಅದರಲ್ಲಿ ನಮಗೆ ಇದು ಬರಬೇಕು.